ದೈವನರ್ತನ ಮುಖ್ಯಸ್ಥರು ಯಾರನ್ನಾದ್ರೂ ಮೀಟ್ ಮಾಡಿ ಮುಖಾನುಮುಖಿ ಮಾತಾಡೋಣ ಅಂತ ಪ್ಲಾನ್ ಮಾಡಿದ್ವಷ್ಟೆ. ನಿಮ್ಮ ಪ್ರಶ್ನೆಗೆ ನಂದೊಂದು ಉತ್ತರ. ಮಂಗಳೂರು ನಾನು ಮಾಡಿದೆ ಅಂದ್ರೆ ಹೋದಲ್ಲೆಲ್ಲ ನಾನು ಪ್ರತಿ ಸಲ ನಾವು ಅನುಭವಿಸೋದು ಮತ್ತೆ ಒಬ್ಬರು ಕಂಪ್ಲೇಂಟ್ ಕೊಡೋದ ಅಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕಾ? ನೀವು ನಮ್ಗೆ ಆತರ ಆಪಾದನೆ ಹಾಕ್ತಾ ಇದ್ದೀರಾ? ನಾನು ಕೇಳ್ತಾ ಇದ್ದೇನೆ, ನಾನು ಮಂಗಳೂರಲ್ಲಿ ಮಾಡಿದ್ದೇನೆ, ಇದನ್ನ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಎರಡು ದಿನ ಶೂಟ್ ಕ್ಯಾನ್ಸಲ್ ಮಾಡಿ ನಾನು ಎರಡು ದಿನ ಅಲ್ಲಿ ಮತ್ತೆ ಎರಡು ದಿನ ಅವರ ಪ್ರೊಟೆಕ್ಷನ್ ಬರೋ ತನಕ ಕಾಯ್ತಿದ್ರೆ ಇವ್ರಿಗೆ ಎಷ್ಟು ಲಾಸ್ ನಾನು ಇನ್ಕರ್ ಮಾಡ್ಬೇಕಾಗಿತ್ತು? ಅದನ್ನ ನಾನು ಪ್ರೊಟೆಕ್ಟ್ ಮಾಡಿದ್ದೇನೆ, ಅದನ್ನ ಪ್ರೊಟೆಕ್ಟ್ ಮಾಡಿದ್ದೇನೆ. ಆವಾಗ ಈಗ ಇನ್ಸಿಡೆಂಟ್ ಆಯ್ತಲ್ಲ ನೋಡಿ, ಮಂಗಳೂರಿನಲ್ಲಿ ದೈವನರ್ತಕರು ಇರ್ತಾರೆ ಅವರ ಇದು ಇರ್ಬೋದು ಅಂತ ಇತ್ತು. ಕಳಸದಲ್ಲಿ ನಾನು ಅದನ್ನ ಇಮ್ಯಾಜಿನ್ ಕೂಡ ಮಾಡಿಲ್ಲ. ಕಳಸದಂತ ಜಾಗದಲ್ಲಿ, ಯಾಕಂದ್ರೆ ಮಂಗಳೂರಿಂದ ಸಾಕಷ್ಟು ದೂರದಲ್ಲಿದೆ, ಅಲ್ಲಿ ಈ ದೈವದ ಬಹಳ ದೊಡ್ಡ ಮಂಗಳೂರು ವಲಯದಲ್ಲಿ ಉಡುಪಿ ವಲಯದಲ್ಲಿ ಇರುವಷ್ಟು ದೊಡ್ಡ ಇದಿಲ್ಲ. ಸೊ ಐ ಥಾಟ್ ಇಟ್ ಇಸ್ ಎ ಸೇಫ್ ಪ್ಲೇಸ್. ಅಂಡ್ ಇವರ ಬ್ರದರ್ ನಮ್ಮ ಜೊತೆ ಇದ್ದಾರೆ ಅಲ್ಲಿ, ಅವ್ರು ಹೇಳಿದ್ರು ಅಂದ್ರೆ ಇವ್ರು ಕೂಡ ಹೇಳಿದ್ರು ನಮ್ದೇ ಏರಿಯಾ ಇಲ್ಲಿ. ಅಂಡ್ ಅಲ್ಲಿಯ ಒಬ್ರು ಅಂದ್ರೆ ಅವ್ರ ಹೆಸರು ಬೇಡ, ಅವ್ರು ಕೂಡ ಹೇಳಿದ್ರು ಇಟ್ಸ್ ವೆರಿ ಸೇಫ್ ಸರ್, ನೀವು ಮಾಡ್ಕೊಳ್ಳಿ. ಮಾಡಿದ್ವಿ, ಅದು ಮಾಡಿದ್ವಿ, ಅದು ಪರ್ಮಿಷನ್ ಚಿಕ್ಕಮಗಳೂರು ಎಸ್ ಪಿ ಆಫೀಸ್ಗೂ ಕೊಟ್ಟಿದ್ದೇವೆ. ಅದು ಅದು ಆಗದಕ್ಕೆ ನನ್ಗೇನಿತ್ತು, ನನ್ನ ಮೇನ್ ಏನ್ ಗೊತ್ತಾ, ನನ್ಗೆ ನಾನು ಗಣೇಶ್ ಆಚಾರ್ ಕರ್ಕೊಂಬಂದಿದ್ದೇನೆ ಅವ್ರು ನಾನು, ಯಾಕಂದ್ರೆ ನಮ್ಮ ಸ್ಪಾಟ್ ಇಂದ ಅಗೇನ್ ಅವರಿರೋ ರಿಸಾರ್ಟ್ಗೆ ಹೋಗ್ಲಿಕ್ಕೆ ಒನ್ ಅವರ್ ಅದು ವೆರಿ ಹಿಲ್ಲಿ ಏರಿಯಾ. ಒಂದ್ ನಿಮಿಷ ಅಲ್ಲಿಂದ ಅವ್ರು ಇಮಿಡಿಯೇಟ್ ಆಗಿ ನನ್ಗೆ ಪ್ಲೀಸ್ ಲೆಟ್ ಮಿ ಗೋ ಟು ಮ್ಯಾಂಗ್ಳೂರ್, ಇಟ್ ದಿಸ್ ಇಸ್ ನಾಟ್ ಎ ಸೇಫ್ ಪ್ಲೇಸ್. ಅದು ಟೆನ್ಷನ್, ಇವ್ರು ಮಂಗಳೂರು ಕಳ್ಸಿ ಯಾವ ಹೋಟೆಲ್ ಅದೆಲ್ಲ ನಾನೇ ಮಾಡ್ಬೇಕು. ಅಂಡ್ ಆ ರೆಸಾರ್ಟ್ ಇಂದ ಆ ಕಡೆ ಬಂದ್ರೆ ಹೇಗೆ ನೆಟ್ವರ್ಕ್ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಜನರ ನಾನು ಪ್ರೊಟೆಕ್ಟ್ ಮಾಡಿ ಎಲ್ರಿಗೆ ಸಮಜಾಯಿಸಿ, ಬಾಂಬೆಯಿಂದ ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ಮೇಕಪ್ ಸೆಟ್ ಬಾಂಬೆಯಿಂದ ಬಂದಿದ್ದಾರೆ, ಅವರಿಗೆ ಸರ್ ಮೇರೆ ಹಮ್ಕೋ ಜಾನ ಹೆಸರ್ ಏ ಬಹುತ್. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಮನೋಜ್ ಪಿಳ್ಳೆ, ಅವರು ಮಮ್ಮೂಟಿ ಅವರು 18 ಸಿನಿಮಾದಲ್ಲಿ ಮಾಡಿದ್ದಾರೆ, ಮಮ್ಮಗ ಮೊನ್ನೆ ದೊಡ್ಡ ಸಿನಿಮಾ ಬಂತು ಅದು ಕ್ಯಾಮ್ರಾಮನ್ ಇದ್ರು, ಅವ್ರು ಮೆರಗೋ ಜಾನ ಯಾರು ಬರು ಬಹು ಡರ್ಲಾಗ್ರೆ. ನಾನು ಯಾರನ್ನೆಲ್ಲ ಸಮಜಾಯಿಸ್ಬೋದು, ಅದೆಲ್ಲ ಬಿಟ್ಟು ನೀವು ಇರಿ, ನಾನು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳೋಕ್ಕಾಗುತ್ತೆ. ನಾನು ಅದೇ ಕೊರಿಯೋಗ್ರಾಫರ್ಸ್ ಇದ್ರು, ಒಂದು ಶುಭ ಪೂಂಜ ಅವ್ರದ್ದು ಶಾರ್ಟ್ ಯಾವುದು ಯಕ್ಷಗಾನ ಬ್ಯಾಕ್ಗ್ರೌಂಡ್ ಇದು ಇಟ್ಕೊಂಡು ಇಲ್ಲ ಇಲ್ಲ ಆಚಾರ್ಯ ಇನ್ನೂ ಬರಲಿ, ನೆಕ್ಸ್ಟ್ ಶಾರ್ಟಿಗೆ ಅವ್ರು ಪೂಂಜ ಅವ್ರದ ಮೇಲೆ, ಇನ್ನೊಂದರಲ್ಲಿ ಭೂತಕೋಲಾದರೆ ಯಕ್ಷಗಾನ ಇದು ಆಚಾರ್ಯ. ಆ ಶಾರ್ಟ್ ರೆಡಿ ಮಾಡಬೇಕಾದ್ರೆ ಒಂದು 4-5 ಟೇಕ್ ಓಕೆ ಆಗ್ತಾ ಇರಲಿಲ್ಲ, ಕ್ಲೋಸ್ ಅಲ್ಲಿತ್ತು. ಸೊ ಅಷ್ಟೊತ್ತಿಗೆ ಒಂದು 4-5 ಜನ ಮಚ್ಚು ಕತ್ತಿಯಲ್ಲಿ ಇಟ್ಕೊಂಡು ಬರ್ತಾ ಇದ್ರು. ನಾನು ಬಿಕಾಸ್ ಐ ವಾಸ್ ನಾಟ್ ಪ್ರಿಪೇರ್ ದಟ್, ಯಾಕಂದ್ರೆ ಯಾವುದೇ ಅಡೆತಡೆದಿಲ್ಲ ನಡೀತಾ ಇತ್ತಲ್ಲ, ಇದ್ರ ಟೆನ್ಷನ್ ಇದ್ದೆ. ಬಂದ್ರು ಮತ್ತೊಂದು ತಂಡ ಬಂತು, ನಾನಾಗಿ ಎದ್ದಿಂತೆ ಈಗ ನೋಡಿದಾಗ ಇನ್ನೊಬ್ಬರ ಮುಖದ ರೋಷ ಆವೇಶ ನೋಡಿ ನಂಗೆ ಇದು ಕುಳಿತು, ಇದು ಏನು ಇದು ನನ್ಗೆ, ಯಾಕಂದ್ರೆ ಬಹಳ ಒಂದು 10 ವರ್ಷದಿಂದ ಇಂದ ಘಟನೆ ನನಗೆ ಇಂತ. ಸೊ ನಾನು ಇಮಿಡಿಯೇಟ್ ಹೇಳಿದೆ ಎದ್ದೋಡಿ ಅಂತ, ಶುಭನಿಗೆ ಹೇಳಿದೆ ಪ್ಲೀಸ್ ಹೋಗೋಣ ಅಂತ. ಸೊ ಮೇನ್ ಯಾರಿದ್ದಾರೆ ಅವ್ರಿಗೆ ಹೇಳಿ ಬಂದು ನಡ್ಕೊಂಡು ಹೋಗ್ತಾ ಇದ್ದೆ. ಬಂದ್ರು ಅವರು, ಆಮೇಲೆ ಅಷ್ಟೊತ್ತಿಗೆ ಇನ್ನೊಂದು ತಂಡ ಬಂದು ಪರಿಕರ ಎಲ್ಲ ತೆಗೆದು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ದೆನ್ ಶುಭನಿಗೆ ಕಾಲ್ ಮಾಡಿ ನಾನು ಹೇಳಿದೆ ಮೇಡಮ್ ನಿಲ್ಬೇಡಿ ಪ್ಲೀಸ್ ಬನ್ನಿ ಅಂತೇಳಿ. ಹೋಗಿ ಅಲ್ಲೇ ನಮಗೆ ಒಂದು ಒಂದು 50 meters ಅಲ್ಲಿ ಅಲ್ಲಿ ಒಂದು ಹೋಮ್ ಸ್ಟೇ ಇದೆ, ನಾವು ಅದನ್ನು ಬುಕ್ ಮಾಡಿ 4 ರೂಮ್ ಅಲ್ಲಿ ಬುಕ್ ಮಾಡಿದ್ವಿ. ಭೂತ ಮತ್ತೆ ಮಿಕ್ಕಿದವ್ರು, ಯಾಕಂದ್ರೆ ಅವ್ರು ಹುಡುಗೋದಲ್ಲಿ ಗೊತ್ತಾಯ್ತು ಇವ್ರು ಭೂತಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂಡ್ ಬಿಕಾಸ್ ನಾನು ಅದೇ ಭಾಗದವಲ್ವಾ, ನಾನು ಅವರು ಹೇಗಿರ್ತಾರೆ ಅದೆಲ್ಲ ನೋಡ್ಕೊಂಡವನು. ಸೊ ಇವರನ್ನು ಅಟ್ಯಾಕ್ ಮಾಡಬಾರ್ದು ಅಂತ ನಾನು ಅವರನ್ನು ನಾನೇ ಹಾಕಿ ಲಾಕ್ ಮಾಡಿದೆ. ಗೊತ್ತಿಲ್ಲ ಸರ್ ನನ್ಗೆ, ಈಗ ಹೇಳಿದ್ರೆ ನಾನು ಅವ್ರು ತೋರಿಸ್ತೇನೆ ಮೆಸೇಜಸ್ ಸರ್ ನೋಡಿ. ಯು ಪ್ಲೀಸ್ ಎಕ್ಸ್ಪ್ಲೇನ್ ದನ್ ಆಸ್ಕ್ ಮೀ, ಐ ಗಿವ್ ಮೈ ಒಪಿನಿಯನ್ ಅಂತ ಹೇಳಿದ್ರು. ಹಾ ಅಲ್ಲ, ನನಗೆ ನಾನು ಬರ್ಲಿಕ್ಕೆ ಹೇಳೋ, ಬಿಕಾಸ್ ಸುಸ್ತಾಗಿ ನನಗೆ ತುಂಬ ಇದಾಗಿದೆ. ಇನ್ನೇ ವಿ ಆರ್ ಓಕೆ ಫಾರ್ ದ್ಯಾಟ್, ನಮ್ದು ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ, ವಿ ಆರ್ ಓಕೆ ಫಾರ್ ದ್ಯಾಟ್ ಟು ಗೋ ಫಾರ್ ದ ಮೀಡಿಯಾ. ಯಾಕಂದ್ರೆ ನಮ್ಮ ಇದು ಮೀಡಿಯಾಕ್ಕೆ ಯಾಕೆ, ಯಾಕಂದ್ರೆ ನಾ ಫಸ್ಟ್ ಟೈಮ್ ಅಟ್ಯಾಕ್ ಆದಾಗ ಮೀಡಿಯಾಕ್ಕೆ ಹೋಗ್ಬೇಕು, ನಾನು ಹೋಗಿಲ್ಲ ಇಲ್ಲಿ. ನನ್ಗೆ ಏನಂದ್ರೆ ಜೊತೆಗೆ ಇದು ನಾನು
ಜೊತೆಗಿದ್ದೆ ನಾನೇ ಕರ್ಕೊಂಡು ಹೋಗಿರೋದು. ಅವ್ರದೇ ಶಾರ್ಟ್ ಆಗ್ತಾರೆ. ಅಲ್ಲ, ಅವ್ರು ಕ್ಯಾರವನ್ ಇದ್ರೆ ಹೌದು, ಬಟ್ ಶಾರ್ಟ್ ಅವ್ರದ್ದು ನಡೀತಾ ಇರ್ಬೇಕಾದ್ರೆ ಎಂಟ್ರಿ ಅದು ಇಲ್ಲ. ಇಲ್ಲ, ಇಟ್ ಇಸ್ ಕ್ಲಿಯರ್. ಶುಭನಿಗೆ ನಾನು ಬೇಕಾದ್ರೆ ಫೋನ್ ಮಾಡಿ ಕೇಳ್ತೇನೆ. ಇಲ್ಲ ಇಲ್ಲ, ಇನ್ಸಿಡೆಂಟ್ ಆಗು ಶುಭ ಚಂದ್ರ ಶಾರ್ಟ್ ಅವ್ರದ್ದು ಶೂಟ್ ಮಾಡ್ತಾ ಇದ್ವಿ. ಅವರ ಪೋರ್ಷನ್ ಆಗ್ತಾ ಇತ್ತು. ಅವ್ರ ಕ್ಲೋಸ್ ಅಲ್ಲಿ ಯಕ್ಷಗಾನ ಇತ್ತು ಬ್ಯಾಕ್ ಅಲ್ಲಿ, ಇವ್ರಿದ್ರು. ಹೌದು ಹೌದು ಹೌದು, ನನ್ಗೆ ನನ್ ಗೊತ್ತು, ನನ್ನ ಹತ್ರ ಹೇಳಿಲ್ಲ. ಬಿಕಾಸ್ ನಾನೇ ಅವ್ರನ್ನ ಕರ್ಕೊಂಡು ಹೋಗಿದ್ದು ಅರ್ಧ. ಆಗ ಅವ್ರು ಕರೆಯುವಾಗ ಮೇಡಮ್ ನಿಂತ್ಕೋಬೇಡಿ, ಬನ್ನಿ ಹೋಗೋಣ ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಬಂದೆ ನಾನು. ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರು ಹಾಗೆ ಹೇಳಿದ್ರು ಅಂತ ನನ್ಗೆ ಯಾಕೆ ಹಾಗೆ ಅಂತ ಗೊತ್ತಾಗ್ತಿಲ್ಲ. ಅದು ಗೊತ್ತಾಗ್ತಿಲ್ಲ. ಅಲ್ಲ ಬಟ್ ಕೇಳಿ ಸರ್, ಅದು ಯಾಕೆ ನಾನ್ ಬೇಕಾದ್ರೆ ಬಿಟ್ಟು ಯಾಕಂದ್ರೆ ಇದು ಇನ್ಸಿಡೆಂಟ್ ರಿಪೀಟ್ ಆಯ್ತಲ್ಲ, ನಂಗೆ ಅದೇ ಬೇಜಾರು.